ಇನ್ನು ಮುಂದಿನ ಕ್ಷೇತ್ರ ಬಳ್ಳಾರಿ, ಬಳ್ಳಾರಿ ಗ್ರಾಮೀಣ ಇದು. ಸೊ ಶ್ರೀರಾಮ್ಲವರು ಹಿಂದೆ ಇದ್ದಂಥ ಕ್ಷೇತ್ರ, ಅವ್ರ ಕ್ಷೇತ್ರ ಇದು. ಸದ್ಯಕ್ಕೆ ನಾಗೇಂದ್ರ ಅಲ್ಲಿ ಕಾಂಗ್ರೆಸ್ನ ಸಿಟ್ಟಿಂಗ್ ಎಮ್ ಎಲ್ ಎ, ನಾಗೇಂದ್ರ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ಸಿಂದ. ಇಲ್ಲಿ ಮತ್ತೆ ವಾಪಸ್ ಬರ್ತಾರೆ ಶ್ರೀರಾಮ್ಲು ಈ ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಇದಕ್ಕೆ ಹೋಗ್ತಾರೆ, ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾರಂತ. ಬಟ್ ಮೊಳಕಾಲ್ಮೂರಲ್ಲಿ ನಿಲ್ಲೋದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಶ್ರೀರಾಮ್ಲು. ಬಳ್ಳಾರಿಗೆ ಬರಬಹುದಾ ಅನ್ನೋ ಚರ್ಚೆ ಆಗ್ತಿದೆ, ನೋಡೋಣ. ಜೊತೆಗೆ ಓಬಳೇಶು, ಸಣ್ಣ ಫಕೀರಪ್ಪ ಇವ್ರ ಹೆಸರೆಲ್ಲ ಕೇಳಿ ಬರ್ತಾ ಇದೆ. ಕ್ಲಾರಿಟಿ ಇಲ್ಲ ಬಿ ಜೆ ಪಿಯಲ್ಲಿ ಯಾರು ಬರ್ತಾರೆ ಅಂತ. ಬಟ್ ಕಾಂಗ್ರೆಸ್ಸಲ್ಲಿ ನಾಗೇಂದ್ರ ಕನ್ಫರ್ಮು, ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಟಫ್ ಫೈಟು. ಒಂದು ಕಾಲದಲ್ಲಿ ನಾಗೇಂದ್ರ ಮತ್ತು ಶ್ರೀರಾಮ್ಲು ತುಂಬ ಒಳ್ಳೆ ಫ್ರೆಂಡ್ಸು. ಸೊ ಈಗಲೂ ಒಳಗೊಳಗೆ ಫ್ರೆಂಡ್ಸಾಗೇ ಇದ್ದಾರೆ, ಹಾಗಾಗಿ ಇಬ್ಬರಿಗೂ ಮತ್ತೆ ಫೈಟಿಂಗ್ ಬರಲ್ಲ ಶ್ರೀರಾಮ್ಲು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಬಳ್ಳಾರಿ ರಾಜಕಾರಣದಲ್ಲಿ. ರಾಮುಲು ನಿಂತ್ಕೊಂಡ್ರೆ ನಾಗೇಂದ್ರ ಕೂಡ್ಲಿಗೆ ಹೋಗ್ಬೋದು ಅಂತ. ಫಿಕ್ಸಿಂಗ್ ಫೈಟರ್ಸ್ ಅಲ್ಲ ಅಂತ ಕಾಣುತ್ತೆ. ಫೈಟಿಂಗ್ ಮಾಡಬೇಕು ರಾಜಕೀಯದಲ್ಲಿ, ಟಫ್ ಫೈಟ್ ಆಗ್ಬೋದು ಬಳ್ಳಾರಿ ಶ್ರೀರಾಮ್ ವರ್ಸಸ್ ನಾಗೇಂದ್ರ, ಜಾಸ್ತಿ ಟಫ್ ಫೈಟ್ ಆಗ್ಬಿಡುತ್ತೆ ಮಾಡಬೇಕು. ಸೊ ಸೋಲಕ್ಕೆ ಇಷ್ಟ ಇಲ್ಲ ಇಬ್ರಿಗೂ, ಹಾಗಾಗಿ ಇನ್ನು ರಾಮುಲುದು ನಿರ್ಧಾರ ಆಗ. ಅವ್ರು ಹೇಳಿದ್ರು ನಾನು ಬಳ್ಳಾರಿ ಗ್ರಾಮೀಣ ಅಥವಾ ಸಂಡೂರು ಅಂತ ಹೇಳಿದ್ದಾರೆ, ಬಟ್ ಇನ್ನು ಫಿಕ್ಸ್ ಆಗಿಲ್ಲ. ಆಗ ಕಾರಣ ನಾಗೇಂದ್ರ ಇಲ್ಲಿ ಒಂದು ಸ್ವಲ್ಪ ಆರಾಮಾಗವ್ರೆ, ಇಲ್ಲ ಅಂತಂದ್ರೆ ಹೆಂಗಿದ್ರು ಕೂಡ್ಲಿಗೆ ಅಣ್ಣ ನಮ್ಮ ಪಾರ್ಟಿಗೆಲ್ಲ ಕೊಡೋಣ, ನನಗೆ ಹೋಗ್ತೀನಿ ನಂದು ಹಳೆ ಕ್ಷೇತ್ರ ಹೋಗ್ಬಿಡ್ತಾರೆ. ನಾಗೇಂದ್ರನ್ ಕೆಪಾಸಿಟಿ ಇದೆ ಪಾರ್ಟಿ ಲೀಡರ್ ಕನ್ವಿನ್ಸ್ ಮಾಡಕ್ಕೆ, ಹಂಗ ಹೋಗ್ಬಿಡ್ತಾರೆ. ಈಗ ಸದ್ಯಕ್ಕೆ ಇನ್ನು ರಾಮುಲುದು ಗ್ಯಾರಂಟಿ ಇಲ್ವಲ್ಲ, ಸಂಡೂರು ಮತ್ತೆ ಬಳ್ಳಾರಿ ಗ್ರಾಮ ಎರಡಕ್ಕೂ ಟವಲ್ ಹಾಕಿದ್ದಾರೆ ರಾಮುಲು. ಎಲ್ಲಿ ಉಳ್ಕತ್ತಾರೆ ನೋಡ್ಕೊಳ್ಳೋದ್ ಮೇಲೆ ಇಲ್ಲಿ ನಿರ್ಧಾರ ಆಗುತ್ತೆ. ಬಳ್ಳಾರಿ ಗ್ರಾಮೀಣಕ್ಕೆ ರಾಮುಲು ಬಂದರೆ ನಾಗೇಂದ್ರ ಕೂಡ್ಲಿಗೆ. ಫೈಟ್ ಮಾಡ್ಬೇಕು ರಾಜಕೀಯದಲ್ಲಿ ಫೈಟರ್ಸ್, ಹಾಗೆ ಇಲ್ಲಿಲ್ಲ ಫೈಟರ್ಸ್. ಸದ್ಯಕ್ಕೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.